ಮಿತ್ರ ವೀಕ್ಷಕರೇ, ಇವತ್ತು ನಾವು ಬೆಲವಂತರ ಗ್ರಾಮದಲ್ಲಿದ್ದೇವೆ. ಈ ನಮ್ಮ ಬೆಲವಂತರ ಗ್ರಾಮ ಪಂಚಾಯತಿಯ ಸದಸ್ಯರಾದಂತ ಬಸವಣ್ಣಪ್ಪ ಹೊನ್ನಳ್ಳಿ ಅವರ ಮನೆಯಲ್ಲಿದ್ದೇವೆ. ಅವರಿಗೆ ಈ ಗ್ರಾಮ ಪಂಚಾಯತಿಯಲ್ಲಿ ಚುನಾಯಿತರಾಗಿದ್ದಕ್ಕೆ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಅವರಿಗೆ ಒಂದು ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಒಂದು ಕಿರು ಸನ್ಮಾನ ಕಾರ್ಯಕ್ರಮ. ಬಸವಣ್ಣಪ್ಪ ದ್ಯಾಮಪ್ಪ ಹೊನ್ನಳ್ಳಿ ಅಂತೇಳಿ. ಸರ್, ಯಾವ ಊರಿಂದ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ ಸರ್? ನಾವು ಗ್ರಾಮ ಪಂಚಾಯತಿ ಬೆಳವಂತರ ಹೊನ್ನೆವಾಡ್ಲಿಂದ ಆಯ್ಕೆ ಆಗಿದೆ. ಹೊನ್ನೆವಾಡ್ದಿಂದ ಆಯ್ಕೆ ಆಗಿದ್ದೀರ ಸರ್. ತಮಗೆ ಒಟ್ಟು ಯುದ್ಧ ಮತಗಳು ಎಷ್ಟು ಸರ್ ತಮ್ಮ ವಾರ್ಡಲ್ಲಿ? 1050 ಮತ ಅದರೊಳಗೆ 407 ಮತಗಳಿಂದ ಅಂತರದಿಂದ ನಾವು ಜಯ ಸಾಧಿಸಿ 407 ಅಂತರ ಮತಗಳಿಂದ ಗೆದ್ದಿದ್ದೀರಾ ಸರ್. ಸರ್, ತಾವು ಇದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ ಸರ್? ನಾವು ವ್ಯವಸಾಯ ಮಾಡ್ಕೊಂಡಿದ್ದೆ. ವ್ಯವಸಾಯ ಸೊ ವ್ಯವಸಾಯದ ನಂತರ ಈಗ ರಾಜಕೀಯಕ್ಕೆ ಬರಲು ಕಾರಣವೇನು ಸರ್? ನಿಮಗೆ ನಮ್ಮದು ಜನ ಇದರಿಂದ ನಾವು ನಮಗೆ ಎಲ್ಲರೂ ಕೂಡಿಸಿ ಬೆಂಬಲ ಕೊಟ್ಟು ಆರಿಸ್ತಂದಾರ, ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ತಮ್ಮಂದಾರ. ಮುಂದೆ ಜನ ನಡೆಸಿಕೊಟ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಮನಸ್ಸಿನಾಗೈತಿ, ನಾವು ಮಾಡಿಸ್ತೀವಿ. ಸರ್, ಒಂದು ಈಗ ಇದಕ್ಕಿಂತ ಮೊದಲು ನೀವು ರಾಜಕೀಯ ಕುಟುಂಬದವರ ಅಥವಾ? ಅಲ್ಲ ಅಲ್ಲ ರೀ, ನಾವು ವ್ಯವಸಾಯದವರು, ನಮ್ಮ ರೈತ ಮನೆತನದವರು ನಾವು. ಆಮೇಲೆ ಊರಾಗ ಜನ ಎಲ್ಲರೂ ನಮ್ಮನ್ನ ಕೂಡಿ ಇವನು ತಮ್ಮಂದ್ರ ಎಲ್ಲಾರು ಕೂಡಿ ಹಿಂಗೆ ಹೇಳ್ಕೊಂಡ್ರೆ ಕೆಲಸ ಮಾಡ್ಸಕ್ ಒಂದು ಇದಕ್ಕೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಕೂಡಿ ನಮ್ಮ ಆರಿಸ್ತು ಬಂದಾರ. ಆ ಪ್ರಕಾರ ಜನ ಇದರಲ್ಲಿಂದ ನಾವು ಜನಸೇವೆ ಮಾಡ್ಬೇಕಂತೇಳಿ ನಮ್ಮ ಮನಸ್ಸಿನಾಗೈತಿ. ಮುಂದೆ ಎಲ್ಲರೂ ಕೂಡಿಸಿ ನಮಗೆ ಸಹಕಾರ ಕೊಟ್ಟರೆ ನಾವು ನಡೆಸ್ಕೊಡ್ತೀವಿ. ಸೊ ಹಂಗಾರೆ ಇದೇ ಮೊದಲ ಬಾರಿಗೆ ನೀವು ರಾಜಕೀಯಕ್ಕೆ ಕಾಲಿಡ್ತಾ ಇದ್ರ ಸರ್. ಈಗ ನಿಮ್ಮ ಇದಕ್ಕೆ ಬಂದು ಒಂದು ಕೆಲವು ದಿನಗಳಾಯ್ತು, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ ರಾಜಕೀಯ ಜೀವನ? ಏನು ಈಗ ಅಷ್ಟೊಂದು ಇದೆಯಲ್ಲರಿ, ಇನ್ನು ಇನ್ನು ಮುಂದೆ ಎಲ್ಲರೂ ಈ ಸದ್ಯ ಚಲೋ ಇದೈತಿ, ಆದ್ರೆ ಇನ್ನು ಮುಂದೆ ನಾವು ಅದ್ರ ಬಗ್ಗೆ ಇನ್ನೂ ಇದು ಮಾಡ್ಕೊಂಡಿಲ್ಲ. ಮುಂದೆ ಎಲ್ಲರೂ ಕೂಡಿಸಿ ನಮ್ಗೆ ಏನೇನೈತಿ ಅನ್ನುವಂಥದ್ದು ನಮ್ಗೆ ಎಲ್ಲರೂ ಎತ್ತಿ ಅದನ್ನು ಇದು ಮಾಡಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಮನಸ್ಸಿನಾಗೈತಿ. ಸರ್, ತಮ್ಮನ್ನ ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಿ ಸರ್? ನಾವು ಪಕ್ಷ ಭೇದ ಯಾವುದೂ ಇಲ್ಲ. ಈ ಸದ್ಯ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಒಳಗೆ ನಾವು ಮುಂದೆ ಇನ್ನೂ ನಮ್ಮ ಪಕ್ಷ ಯಾವುದೇ ಹೆಚ್ಚಿಗೆ ನಮ್ಗೆ ಬೆಂಬಲ ಇದನ್ನು ಕೊಡ್ತಾರೆ ಅದನ್ನು ನಾವು ಗುರುತ ಮಾಡ್ಕೊಂಡು ಕಾರ್ಯಕ್ಕೆ ನಾವು ಕೆಲಸ ಮಾಡ್ತೀವಿ. ಸೊ ಸದ್ಯಕ್ಕೆ ಈಗ ನೀವು ಪಕ್ಷಾಂತರ ಇದರಲ್ಲಿಂದ ಗೆದ್ದಿದ್ದೀರಾ? ಸರ್, ಈಗ ನೀವು ಗೆದ್ದಿದ್ದೀರಿ, ಪಕ್ಷಾಂತರ ಇದರಿಂದ ಗೆದ್ದಿದ್ದೀರಾ. ಸೊ ನೀವು ಗೆಲ್ಲಕ್ಕೆ ಈ ನಮ್ಮ ಈ ವಾರ್ಡಿನ ಪ್ರತಿಯೊಬ್ಬ ಜನತೆಗೂ ಕಾರಣ, ಆ ಜನತೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಅವ್ರ ಮನೆಗೆ ಅವ್ರ ಮನೆ ಆಳಾಗಿ ದುಡಿಬೇಕನ್ನುವಂಥ ವಿಚಾರ ಆದಾಗ ನನ್ನ ಮನಸ್ಸೈತಿ. ಆಮೇಲೆ ಅವರೆಲ್ಲರೂ ಅಷ್ಟು ನಡೆಸಿಕೊಟ್ರೆ, ನನಗೆ ಅವ್ರು ಸೇವೆ ಮಾಡೋಕೆ ಅನುಕೂಲ ಮಾಡಿಕೊಟ್ರೆ, ನಾನು ನಿತ್ಯ 5 ವರ್ಷನೂ ನನ್ನ ಅಧಿಕಾರ ಮುಗಿಯೋವರೆಗೂ ಅವ್ರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ನನ್ನ ಮನಸ್ಸಿನಾಗೈತಿ. ನಾನು ಮಾಡೇ ಮಾಡ್ತೀನಿ, ಆದರೆ ಅದನ್ನು ನಡೆಸಿಕೊಡ್ಬೇಕು ಎಲ್ಲರೂ ಕೂಡಿಸಿ. ಸರ್, ಈಗ ಇದಿಷ್ಟು ಕೃಷಿ ಇಲಾಖೆ ನಿಂದ್ರಿ. ಸೊ ಇದಕ್ಕಿಂತ ಮೊದ್ಲು ತಾವು ಈಗ ರಾಜಕೀಯಕ್ಕೆ ಬಂದಿರಿ. ಸೊ ರಾಜಕೀಯಕ್ಕೆ ಬರಾಕ ಅಂದ್ರೆ ಒಬ್ರು ಕಾರಣ, ಒಬ್ರು ಮೀನ್ಸ್ ಒಬ್ರು ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದ್ರೂ ಇದಾರೆ ಸರ್ ತಮಗೆ? ಗುರು ಅಂದ್ರೇನ್ರಿ, ಊರಾಗ ನಮ್ಮ ವನ್ಯ ಊರ ಜನನು ಎಲ್ಲರೂ ಇಲ್ಲ ಅವ್ನು ನಿಂತ್ರೆ ಒಳ್ಳೇದಾಕೈತಿ, ಎಲ್ಲರೂ ಅವ್ನು ನಿಂತು ಆರಿಸ್ತೊಂಬರ್ತಾರ, ಒಳ್ಳೆ ಕೆಲಸ ಮಾಡಿಸ್ಕೊಳಕ್ ನಮ್ಗೆ ಧೈರ್ಯ ಆಗೈತಿ. ಇನ್ನು ಯಾರು ಬಂದಿದ್ರು ನಮ್ಗೆ ಇದ್ರ ನಿಂತು ಕೇಳಕ್ಕೆ ಅಧಿಕಾರ ಇರಂಗಿಲ್ಲ. ಆಮಾದ್ರೆ ನಾವು ಒಂದು ಕೈ ಹಿಡಿ ಕೇಳುವಂಥ ನಮ್ಮ ಕೆಪಾಸಿಟಿ ಐತೆ ಅನ್ನುವಂಥ ಉದ್ದೇಶಕ್ಕೆ ಎಲ್ಲರೂ ಇವತ್ತು ಹಿರಿಯರಾತು ಹುಡುಗರಾತು ಎಲ್ಲರೂ ನಮ್ಮನ್ನು ನಿಂದಿರಿಸಿ ಆರಿಸ್ತೊಂಬಂದಾರ. ನಾವೇನು ದುಡ್ಡಿನ ಸಹ ಇದರಿಂದ ಬಂದವರಲ್ಲ, ಒಂದು ಜನ ಬೆಂಬಲದಿಂದ ಬಂದವರು, ಅದೇ ಪ್ರಕಾರ ನಾವು ಮುಂದೆ ದುಡಿಬೇಕನ್ನೋ ನಮ್ಮ ಆಸೆ ಐತಿ. ಸೊ ಜನತೆಗೆ ನೀವು ಇದನ್ನ ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಡಬೇಕು, ಗ್ರಾಮ ಪಂಚಾಯತಿಯಿಂದ ಏನು ಬಂದಂಥ ಕೆಲಸ ಕಾರ್ಯಗಳಿರ್ತವೆ ಅವನ್ನೆಲ್ಲ ನೀವು ಒದಗಿಸ್ಕೊಡ್ಬೇಕು ಅಂತ ನಿಮ್ಮ ಇಚ್ಛೆ. ಸರ್, ಇನ್ನೂ ನಿಮಗೆ ಈಗ ನಿಮ್ಮ ಅಧಿಕಾರ ಬಂದು ಈಗ ಕೆಲವು ದಿನಗಳಾಯಿತು. ಸೊ ಇನ್ನೂ 5 ವರ್ಷಗಳ ಕಾಲ ನಿಮ್ಮ ಹತ್ರ ಅಧಿಕಾರ ಇರುತ್ತೆ, ಆ ಅಧಿಕಾರದಲ್ಲಿ ನೀವು ತಾವು ಏನೇನು ಕೆಲಸ ಮಾಡ್ಬೇಕು ಅನ್ಕೊಂಡ್ರೆ ಸರ್ ನಿಮ್ಮ ವಾರ್ಡಿಗೆ? ಶೌಚಾಲಯ ಏನ್ರಿ, ಶೌಚಾಲಯ ಕಟ್ಟಿಸ್ಬೇಕು ಅನ್ನೋದು ಒಳ್ಳೇದಾದ್ರೆ, ಎರಡನೇದು ಕುಡಿಯ ನೀರಿನ ಬಗ್ಗೆ, ಮುಂದಿಂದು ದಾರಿಯ ಬಗ್ಗೆ, ಆಮೇಲೆ ಇನ್ನಿದ್ರೆ ಏನೇ ಒಂದು ಕಷ್ಟ ಕೆಲಸಗಳ ರೈತರ ಪರ ಏನರ ಬಂದು ಅಂದ್ರೂ ಅವು ಮುಂದೆ ನಮ್ಮ ಇದ್ರೊಳಗೆ ಪಂಚಾಯತಿ ಒಳಗೆ ಯಾವಾರ ನಮಗೆ ಅವು ಶಾಂಕ್ಷನ್ ಇದು ಇದ್ರು ನಾವು ಮಾಡಿಸ್ಕೊಡ್ಬೇಕು ಅನ್ನೋದು ನಮ್ಮ ನೇರವಾಗಿ ಜನರಿಗೆ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಐತಿ. ಸರ್, ಅದರಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ನೀಡ್ತೀರಿ ಸರ್ ತಾವು? ಶೌಚಾಲಯ, ಆ ಕುಡಿಯುವ ನೀರು, ಆಮೇಲೆ ದಾರಿ. ಮೂರಕ್ಕೂ ತಾವು ಹೆಚ್ಚು ಒತ್ತು ನೀಡಿ ಅವರಿಗೆ ಸೌಲಭ್ಯವನ್ನು ಒದಗಿಸ್ಕೋಬೇಕಂತಿದ್ರ ಸರ್. ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ತಮ್ಮ ಮನದಾದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.